ಪ್ರಿಯರಾದವರೇ, ಯೇಸುವಿನ ಜೊತೆ 45 ವರ್ಷಗಳು ಅನ್ನೋ ವಿಶೇಷ ಕಾರ್ಯಕ್ರಮದಲ್ಲಿ ತನ್ನ ಸೇವೆ ಅನುಭವಗಳನ್ನ ಸಹೋದರ ಮೋಹನ್ ಸಿ ಲಾಜರಸ್ ಅವರು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಪ್ರತಿದಿನ ಅಣ್ಣ ಹಂಚಿಕೊಳ್ತಾ ಇರುವಂತಹ ವಿಷಯಗಳು ನಿಮ್ಮ ನಂಬಿಕೆನ ತಟ್ಟಿ ಎಬ್ಬಿಸ್ತಿದೆ. ಕಳೆದ 3 ಸಂಚಿಕೆಗಳಲ್ಲಿ ಅಣ್ಣ ಹಂಚಿಕೊಂಡಂತ ಒಂದೊಂದು ಕಾರ್ಯಗಳು, ನಿಮಗೆ ಇದೆಲ್ಲ ಹೇಗಾಗುತ್ತೆ, ದೇವ್ರು ಇಷ್ಟೊಂದೆಲ್ಲ ಮಾಡಕ್ ಸಾಧ್ಯನಾ, ಎಷ್ಟೊಂದು ಮಾತುವಾಗಿದೆ ಅಂತ ಅನ್ನಿಸ್ತಲ್ಲ. ಇವತ್ತು ಅಣ್ಣನ ಹತ್ರ ತುಂಬಾ ಪ್ರಶ್ನೆಗಳನ್ನ ಕೇಳ್ತೀವಿ, ಕೇಳೋಣವಾ? ಅಣ್ಣ, ಒಂದು ವಿಡಿಯೋನ ನೋಡೋಣ. ಅಣ್ಣ, ನಿಮ್ಮ ಫ್ಯಾಮಿಲಿಯಲ್ಲಿ ನೀವೇ ಮೊದಲು ಯೇಸಪ್ಪನ ಅಂಗೀಕರಿಸಿಕೊಂಡಿದ್ದು, ಆಗ ತುಂಬಾ ಸವಾಲುಗಳು ಕುಟುಂಬದ ಮಧ್ಯದಲ್ಲಿ ಎದ್ದಿರುತ್ತೆ. ಆ ಸಮಯದಲ್ಲಿ ಅಮ್ಮ ನಿಮಗೆ ಎಷ್ಟು ಸಪೋರ್ಟಿವ್ ಆಗಿ ಇದ್ರು ಅದನ್ನ ಹೇಳಲಿಕ್ಕೆ ಸಾಧ್ಯನಾ? ನಾನಿಂದು ಜಿಯೋದಿಂದ ಇರುವಂತೆ, ಒಬ್ಬ ಸೇವಕನಾಗಿ ಇರುವಂತೆ ನನ್ನ ತಾಯಿಯನ್ನು ದೇವರು ಉಪಯೋಗಿಸಿದರು. ಪ್ರತಿಯೊಬ್ಬೊಬ್ಬರನ್ನು ದೇವರು ಉಪಯೋಗಿಸುತ್ತಾರಲ್ಲ. ಯಾಕಂದ್ರೆ ನಾನು ಮರಣದ ಹಾಸಿಗೆಯಲ್ಲಿ ಸಾಯಲು ಬಿದ್ದಿದ್ದಾಗ, ಆಗ ನಾನು ಯೇಸುವನ್ನು ದ್ವೇಷಿಸಿದೆ, ಯೇಸುವನ್ನು ಕೇವಲವಾಗಿಲ್ಲ ಮಾತನಾಡಿದೆ. ಹಾಗಾಗಿ ಯೇಸು ಅಂದ್ರೆ ನನಗೆ ಸ್ವಲ್ಪವೂ ಇಷ್ಟವಿಲ್ಲ. ಆ ರೀತಿಯಾಗಿ ನಾನು ಸಾಯಲು ಬಿದ್ದಿದ್ದಾಗ ನನ್ನ ತಾಯಿಯವರೇ ಸಾಮುಯೆಲ್ ಎಂಬ ಸಹೋದರನ ಬಳಿಯಲ್ಲಿ ನನ್ನ ಮಗನಿಗಾಗಿ ಯೇಸುವಿನ ಬಳಿಯಲ್ಲಿ ಪ್ರಾರ್ಥನೆ ಮಾಡುವೆಯೇ ಎಂದು ಕಣ್ಣೀರಿನಿಂದ ಕೇಳಿದರು. ಅವರು ಪ್ರಾರ್ಥಿಸಲು ಮೊಣಕಾಲು ಹಾಕಿದಾಗ ನನ್ನ ತಾಯಿಯವರೇ ಯೇಸುವೆ ಯೇಸುವೆ ಎಂದು ಕಣ್ಣೀರಿನಿಂದ ಪ್ರಾರ್ಥಿಸಿದರು. ನಾನು ಪ್ರಾರ್ಥನೆ ಮಾಡಲಿಲ್ಲ, ಕಣ್ ತೆರೆದು ನೋಡುತ್ತಲೇ ಇದ್ದ. ನನ್ನ ತಾಯಿಯವರ ಕಣ್ಣೀರಿನ ಪ್ರಾರ್ಥನೆ, ಅವರ ನಂಬಿಕೆ, ಅದನ್ನು ಇಟ್ಟೆ ದೇವರು ನನಗೆ ಅದ್ಭುತ ಮಾಡಿದರು. ನನಗೆ ಅದ್ಭುತ ನಡೆದ ನಂತರವೇ ನಾನು ಯೇಸುವನ್ನು ನಂಬಿದ. ಆದರೆ ಏನು ಸಮಸ್ಯೆ ಎಂದರೆ, ನಾನು ಸೌಖ್ಯ ಹೊಂದಿ ಅದ್ಭುತ ಹೊಂದಿ ಬಂದ ನಂತರ ನನ್ನನ್ನು ಮಾತ್ರ ಚರ್ಚಿಗೆ ಕಳುಹಿಸಿದರು. ನನ್ನ ತಾಯಿಯವರು ಆಗ ನಂಬಿದ್ದರೂ ಕೂಡ ಪೂರ್ಣವಾಗಿ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಿ ಅದರಿಂದ ಹೊರಬರುವುದಕ್ಕೆ ಸಾಧ್ಯವಾಗಲಿಲ್ಲ. ಯಾಕಂದರೆ ಸಮುದಾಯ, ಸೋಷಿಯಲ್ ಪ್ರಾಬ್ಲಮ್. ಯಾಕಂದ್ರೆ ನಮ್ಮ ಸ್ವಂತದವರು, ಬಂಧುಗಳು ಎಲ್ಲರೂ ಕೂಡ ಹಿಂದೂಗಳಾಗಿದ್ದಾರೆ. ಆದ್ದರಿಂದ ಅಷ್ಟು ಬೇಗನೆ ಅದರಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ, ಆ ಒಂದು ಬಾಂಡೇಜ್ನಿಂದ. ಆದರೆ ನನ್ನ ತಾಯಿ ನನಗೆ ಸಪೋರ್ಟ್ ಆಗಿ ಇದ್ದರು, ನನ್ನನ್ನು ಚರ್ಚ್ಗೆ ಹೋಗುವಂತೆ ಉತ್ಸಾಹ ಪಡಿಸುವುದು ಅದೆಲ್ಲದರಲ್ಲೂ ಕೂಡ. ಕೆಲ ಕಷ್ಟಗಳು ಬರುವಾಗ ಹೇಳುವರು, ನಾವು ದೇವರ ಸಮೀಪಕ್ಕೆ ಹೋಗುವಾಗ ಕಷ್ಟಗಳು ಬರ್ತವೆ, ಅದರ ಮಧ್ಯದಲ್ಲಿ ನಾವು ದೇವರನ್ನು ಹಿಂಬಾಲಿಸಬೇಕು ಎಂದೆಲ್ಲ ಹೇಳುವರು. ಅವರು ಚರ್ಚ್ಗೆ ಬಂದಿಲ್ಲ ಆರಂಭ ಕಾಲದಲ್ಲಿ, ನಾನು ಮಾತ್ರವೇ ಚರ್ಚ್ಗೆ ಹೋಗುವೆ ಬರುವೆ ಹಾಗೆಲ್ಲ ಇದ್ದ. ಹಾಗಾಗಿ ನನ್ನ ಮನೆಯಲ್ಲಿ ಎಲ್ಲರೂ ಕೂಡ ಹಿಂದೂಗಳೇ, ನನ್ನ ತಂದೆ, ತಾಯಿ, 3 ಸಹೋದರರು. ನಾನು ಸೇವೆಗೆ ಕರೆಯಲ್ಪಟ್ಟು ನಾಲ್ಮಾವುಡಿಗೆ ಬಂದಾಗ ನನ್ನ ತಂದೆ ತಾಯಿಗಳು ಕೂಡ ಬಂದಿದ್ದರು. ಯಾಕಂದ್ರೆ ಅವರು ಆಗ ಬಿಸ್ನೆಸ್ ಅನ್ನು ಬಿಟ್ಟು ತಮ್ಮ ವಯಸ್ಸಾದ ಕಾಲದಲ್ಲಿ ಗ್ರಾಮದಲ್ಲಿ ಇರೋಣ ಎಂಬುದಾಗಿ ಬಂದರು. ಆಗ ನಾನು ಇಲ್ಲಿ ಬಂದು ಸೇವೆ ಆರಂಭಿಸಿದಾಗ ನನ್ನ ತಾಯಿಯೇ ನನಗೆ ಬಹಳ ಸಪೋರ್ಟಿವ್ ಆಗಿ ಇದ್ದರು. ನನಗೊಂದು ಹೋರಾಟ, ಇಕ್ಕಟ್ಟು ಬರುವಾಗ ನನ್ನನ್ನು ಧೈರ್ಯಪಡಿಸುವರು. ಸೇವೆ ಅಂದರೆ ಹೀಗೆಯೇ, ದೇವರನ್ನು ಹಿಂಬಾಲಿಸುವಾಗ ಕಷ್ಟಗಳು ಬರುತ್ತವೆ, ಅದರಲ್ಲಿ ನಿಲ್ಲಬೇಕು, ಕೂಟಗಳಿಗೆ ಬಂದಿಲ್ಲ ಆದರೂ ಹಾಗೆ ಹೇಳುವರು. ಒಂದು ದಿನವೂ ಕೂಡ ನೀವು ಇದನ್ನು ಮಾಡಬೇಡಿ, ಅದನ್ನು ಪೂಜೆ ಮಾಡಬೇಡಿ, ಇದನ್ನು ಪೂಜೆ ಮಾಡಬೇಡಿ, ಯೇಸುವನ್ನು ಅಂಗೀಕರಿಸಿ ಎಂದು ಯಾರಿಗೂ ಹೇಳಿದ್ದೇ ಇಲ್ಲ. ನಮ್ಮ ಮನೆಯಲ್ಲಿ ದೇವರ ಕೋಣೆ, ದೇವರ ಮನೆ ಎಂದು ಇರುತ್ತದೆ. ಅಲ್ಲಿ ದೊಡ್ಡ ಫೋಟೋಗಳು, ದೀಪಗಳೆಲ್ಲ ಇರುತ್ತವೆ. ನಾನು ಚಿಕ್ಕ ಹುಡುಗನಾಗಿದ್ದಾಗ ದಿನ ಬೆಳಗ್ಗೆ ಮತ್ತು ಸಂಜೆ ಅಲ್ಲೇ ದೇವರ ಪೂಜೆ ಮಾಡುತ್ತಿದ್ದೆವು. ನಮ್ಮ ಮನೆಯಲ್ಲಿ ಅದೆಲ್ಲ ನಡೆಯುತ್ತಿತ್ತು. ಹಾಗೆ ಈ ಹಬ್ಬ ಆಚರಣೆಗಳು ಬರುವಾಗ ಈ ದೇವರ ನೈವೇದ್ಯಕ್ಕೆಂದು ಏನೆಲ್ಲ ಮಾಡುತ್ತಾರಲ್ಲ, ನನ್ನ ತಾಯಿ ನನಗೆ ಪ್ರತ್ಯೇಕವಾಗಿ ಮಾಡಿಕೊಡುತ್ತಿದ್ದರು. ಅದರಲ್ಲೆಲ್ಲ ಅವರೇ ಬಹಳ ಗಮನವಾಗಿ ಇರುತ್ತಿದ್ದರು. ಹಾಗೆ ಕೆಲವೊಮ್ಮೆ ಸೇವೆ ನಿಮಿತ್ತ 10 ಮಂದಿಯೆಲ್ಲ ನಮ್ಮ ಮನೆಯಲ್ಲಿ ಬಂದು ತಂಗುತ್ತಿದ್ದರು. ನಮ್ಮ ಮನೆಯಲ್ಲಿ ಮಿಕ್ಕ ಎಲ್ಲರೂ ಕೂಡ ಹಿಂದೂಗಳೇ. ಆದರೆ ನನಗಾಗಿ ಸೇವೆ ನಿಮಿತ್ತ 10 ಜನ ಮನೆಗೆ ಬಂದರು. ನನ್ನನ್ನು ಪ್ರೀತಿಸುವ ಹಾಗೆ ಎಲ್ಲರನ್ನು ಪ್ರೀತಿಸುತ್ತಿದ್ದರು. ನನ್ನ ತಂದೆ ಕೂಡ ಹಾಗೆ, ನನ್ನ ಸಹೋದರರು ಹಾಗೆಯೇ. ಇವನು ಕ್ರೈಸ್ತರನ್ನೆಲ್ಲ ಕರೆದುಕೊಂಡು ಬಂದಿದ್ದಾನೆಂಬುದಾಗಿ ನನ್ನ ಬ್ರದರ್ಸ್ ಆಗಲಿ ಯಾರೂ ಗುಣಗುಟ್ಟುತ್ತಿರಲಿಲ್ಲ. ಎಲ್ಲರೂ ನನಗೆ ಸಪೋರ್ಟಿವ್ ಆಗಿ ಇದ್ದರು. ಯಾಕೆಂದ್ರೆ ನನಗೆ ಅದ್ಭುತ ನಡೆದದ್ದು ಎಲ್ಲರಿಗೂ ಗೊತ್ತು. ಹಾಗಾಗಿ ನನ್ನ ತಾಯಿ 10 ಜನರಿಗೂ ಅಡಿಗೆ ಮಾಡಿ ಕೊಡೋರು. ಸೇವೆಗೆ ಬಂದವರು ಎಷ್ಟು ದಿನ ಬೇಕಾದರೂ ತಂಗಬಹುದು. ಎಲ್ಲರನ್ನು ಕೂಡ ಉಪಚರಿಸುವರು. ನನ್ನ ಕುಟುಂಬದಲ್ಲಿ ಎಲ್ಲರೂ ಕೂಡ ಯಾರೂ ಗುಣಗುಟ್ಟಲಿಲ್ಲ. ಅವರಿಗೆ ಯಾಕೆ ಖರ್ಚು ಮಾಡಬೇಕು ಎಂಬುದಾಗಿ ಎಲ್ಲ ಹೇಳಿದ್ದೇ ಇಲ್ಲ. ಅದರಿಂದ ಆಶೀರ್ವಾದ. ಹಾಗೆ ನಾನು ಎಲ್ಲಿಯಾದರೂ ಸೇವೆಗೆ ಹೋಗಿ ಬರುವಾಗ ದೇವರು ಮಾಡಿದಂಥ ಅದ್ಭುತಗಳನ್ನು ನನ್ನ ತಾಯಿಯ ಬಳಿಯಲ್ಲಿ ಹೇಳುವೆ. ನನ್ನ ತಾಯಿ ಅಂದರೆ ನನಗೆ ಬಹಳ ಇಷ್ಟ. ಹಾಗಾಗಿ ನಾನು ಚೆನ್ನೈನಲ್ಲಿ ಇದ್ದಾಗ ತರಕಾರಿಗಳನ್ನು ತಂದು ಅದನ್ನು ಕಟ್ ಮಾಡಿ ಕೊಡುವೆನು. ಅಡಿಗೆ ಮಾಡುವಾಗ ಜೊತೆಗೆ ಇದ್ದು ಮಾತನಾಡುತ್ತಿರುವೆನು. ಆ ರೀತಿಯ ಅಭ್ಯಾಸ. ಹಾಗೆ ನಾನು ಪ್ರತಿಯೊಂದು ಕೂಟ ಮುಗಿಸಿ ಬರುವಾಗ ಯೇಸು ಹೀಗೆ ಮಾಡಿದನು, ಹಾಗೆ ಮಾಡಿದನು, ಇಂತಹ ಅದ್ಭುತ ನಡೆಯಿತು, ಎಲ್ಲವನ್ನೂ ನನ್ನ ತಾಯಿಯ ಬಳಿಯಲ್ಲಿ ಹೇಳುವೆ. ನನಗೆ ಆಗ ಬೇರೆ ಯಾರೂ ಇಲ್ಲ, ಮನೆಯಲ್ಲಿ ತಾಯಿ ಮಾತ್ರವೇ. ಆದರೆ ಪ್ರಾರ್ಥನೆ ಮಾಡುತ್ತಾ ಇದ್ದೆ ನನ್ನ ತಾಯಿಗಾಗಿ. ಒಂದು ದಿನ ಅವರೇ ಬೈಬಲ್ ಓದುವುದಕ್ಕೆ ಪ್ರಾರಂಭಿಸಿದರು.
ಅವರೇ ಬೈಬಲ್ ಓದುವುದಕ್ಕೆ ಪ್ರಾರಂಭಿಸಿದರು. ನನ್ನ ತಾಯಿ ಇಷ್ಟು ದೊಡ್ಡ ಬೊಟ್ಟನ್ನು ಇಟ್ಟುಕೊಂಡಿರುವರು, ದೊಡ್ಡ ಒಂದು ಬೊಟ್ಟು. ನಮ್ಮ ಗ್ರಾಮದಲ್ಲಿ ಎಲ್ಲರಿಗೂ ಅದು ಗೊತ್ತು. ಒಂದು ದಿನ ಬೊಟ್ಟೆಲ್ಲ ಇಲ್ಲ, ಅವರಾಗಿಯೇ ನಾನು ಏನನ್ನು ಕೂಡ ಹೇಳಿಲ್ಲ, ಬೊಟ್ಟೆಲ್ಲ ಇಲ್ಲ. ನಂತರ ಅವರೇ, ನಾನು ಚರ್ಚಿಗೆ ಬರುತ್ತೇನೆ, ಗ್ರಾಮದಲ್ಲಿ ಇರುವುದರಿಂದ ಚರ್ಚಿಗೆ ಹೋದರೆ ಎಲ್ಲರೂ ಪರಿಹಾಸ್ಯ ಮಾಡಿ ಮಾತನಾಡುವರು, ಸುತ್ತಲೂ ಇದ್ದಂಥವರು ಸ್ವಂತದವರು ಬಂಧುಗಳ ಹಾಗೆಲ್ಲ ಇತ್ತು, ಸಮುದಾಯ ಸಮಸ್ಯೆ ಎಲ್ಲ ಇದ್ದವು. ಆದರೆ ಅವರು ಅದನ್ನೆಲ್ಲ ದಾಟಿ ಯಾರು ಏನು ಹೇಳಿದರೂ ಪರವಾಗಿಲ್ಲ, ನಾನು ಚರ್ಚಿಗೆ ಬರುತ್ತೇನೆಂದು ಬರಲು ಆರಂಭಿಸಿದರು. ಅವರೇ ನಮ್ಮ ಮನೆಯಲ್ಲಿ ಮೊದಲು ರಕ್ಷಣೆ ಹೊಂದಿದ್ದು, ಅವರಾಗಿ ಅದನ್ನೆಲ್ಲ ತೆಗೆದು ಬಿಟ್ಟರು. ನಾನೇನು ಹೇಳಲಿಲ್ಲ. ನಮ್ಮ ಊರಿನಲ್ಲೇ ಅನೇಕರಿಗೆ ಆಶ್ಚರ್ಯ, ಹೇಗೆ ಈ ಬದಲಾವಣೆ ಎಂದು. ನಂತರ ನಮ್ಮ ತಂದೆಯನ್ನು ದೇವರು ಸಂಧಿಸಿದರು. ನಮ್ಮ ಮನೆಯಲ್ಲಿ ಅದನ್ನು ತೆಗೆಯರು ಇದನ್ನು ತೆಗೆಯರು ಏನು ಹೇಳಲಿಲ್ಲ, ಅವರೇ ಎಲ್ಲವನ್ನು ತೆಗೆದುಹಾಕಿ ಅವರೇ ಬದಲಾದರು. ಆ ರೀತಿಯಾಗಿ ನನ್ನ ಕುಟುಂಬದಲ್ಲಿ ನಡೆದದ್ದು. ನನ್ನ ತಾಯಿಯವರು ನನಗೆ ಹೀಲಿಂಗ್ ಆಗುವುದಕ್ಕೆ ಕಾರಣ, ನನಗೆ ಸೇವೆಯಲ್ಲಿ ಸಪೋರ್ಟ್ ಆಗಿದ್ದರು, ಎಲ್ಲವೂ ನನ್ನನ್ನು ಧೈರ್ಯಪಡಿಸುವರು. ಅಷ್ಟು ಮಾತ್ರವಲ್ಲ, ನಾನು ಎಲ್ಲಿಯಾದರೂ ಹೊರದೇಶಕ್ಕೆಲ್ಲ ಹೋಗುವಾಗ ಮೊದಲು ಅವರನ್ನು ನೋಡಿಕೊಂಡೇ ನಾನು ಹೋಗುವುದು, ನನಗಾಗಿ ಪ್ರಾರ್ಥನೆ ಮಾಡುವರು ಆ ರೀತಿ. ಆದರೆ ಎಲ್ಲರೂ ಸಾಧಾರಣವಾಗಿ ಏನು ಪ್ರಾರ್ಥನೆ ಮಾಡುವರು ಅಂದರೆ, ನನ್ನನ್ನು ಶಕ್ತವಾಗಿ ಉಪಯೋಗಿಸಬೇಕು, ಅದ್ಭುತ ಮಹತ್ಕಾರ್ಯಗಳು ನಡೆಯಬೇಕು, ನನ್ನ ತಾಯಿಯವರು ಮಾತ್ರ ಭದ್ರವಾಗಿ ಹೋಗಿ ಬರಬೇಕು. ಅದೇ ತಾನೇ ಒಂದು ತಾಯಿಯ ಹೃದಯ, ಭದ್ರವಾಗಿ ಹೋಗಿ ಬರಬೇಕು. ಅಷ್ಟು ದೂರ ಸೇವೆಗೆ ಹೋಗುತ್ತಿದ್ದಾನಲ್ಲ, ಅಮೆರಿಕ ಕೆನಡಾ ಹೋಗುತ್ತೀಯಲ್ಲ, ಭದ್ರವಾಗಿ ಬರಬೇಕು. ಅದೇ ಪ್ರಾರ್ಥನೆ. ಒಂದು ದಿನವೂ ಕೂಡ ನೀನು ಅಮೆರಿಕಾಗೆ ಹೋಗುತ್ತೀಯಾ, ಕೆನಡಾಗೆ ಹೋಗುತ್ತೀಯಾ, ಇದನ್ನು ತೆಗೆದುಕೊಂಡು ಬಾ, ಅದನ್ನು ತೆಗೆದುಕೊಂಡು ಬಾ ಹೇಳಿದ್ದೇ ಇಲ್ಲ. ನಾನೇ ಕೇಳುವೆ, ನಿಮಗೇನಾದರೂ ಬೇಕಾ, ನಿಮಗೇನಾದರೂ ಇಷ್ಟ ಇದೆಯಾ, ನೀನು ಭದ್ರವಾಗಿ ಹೋಗಿ ಬರಬೇಕು, ಅದನ್ನೇ ಯೇಸುಕ್ರಿಸ್ತನ ಬಳಿ ಬೇಡುತ್ತಾ ಇರುವೆ, ಅಷ್ಟನ್ನೇ ಹೇಳುವರು. ಅದೇ ಒಂದು ತಾಯಿಯ ಪ್ರೀತಿ. ಅವರ ಪ್ರೇಯರ್ ಸಪೋರ್ಟೇ ನನಗೊಂದು ದೊಡ್ಡ ಸುರಕ್ಷತೆ. ನೀನು ಹೋಗಿ ಬರುವವರೆಗೂ ಪ್ರಾರ್ಥನೆ ಮಾಡುತ್ತಾ ಇರುವೆ ಅನ್ನುವರು. ಬಂದ ತಕ್ಷಣ ನಾನು ಹೋಗಿ ನೋಡುವೆನು, ನನ್ನ ತಾಯಿಗೆಂದು ಏನಾದರೂ ನಾನು ತೆಗೆದುಕೊಂಡು ಬಂದಿರುವೆನು. ಅವರು ಏನನ್ನು ಎದುರು ನೋಡುವುದಿಲ್ಲ, ಆದರೆ ನಾನು ತೆಗೆದುಕೊಂಡು ಬರುವೆನು. ಅವರಿಗದು ಒಂದು ಸಂತೋಷ. ಕೇಳಬೇಕಾದ್ರೆ ತುಂಬ ಸಂತೋಷವಾಗಿದೆ ಅಣ್ಣ. ಇವತ್ತು ಸೇವೆಯಲ್ಲಿ ಬ್ಯುಸಿ ಆಗಿರುವಂಥ ತುಂಬ ಸೇವಕರು, ಹೆತ್ತವ್ರನ್ನ ತಾಯಿನ ನೋಡ್ಕೊಳ್ಳೋಕ್ಕಾಗಲ್ಲ, ಆದರೆ ನಿಮಗೆ ಇಷ್ಟು ಸೇವೆ ಇದ್ದರೂ ಕೂಡ ಅವ್ರನ್ನ ಗಮನಿಸಿಕೊಂಡಿದ್ದು, ಅವರನ್ನ ನೋಡ್ಕೊಂಡಿದ್ದು ವಿಧ ನೋಡುವಾಗ ಸಂತೋಷವಾಗಿದೆ. ನಿಜವಾಗ್ಲೂ ಅದೊಂದು ದೊಡ್ಡ ಕೃಪೆ. ನಾವು ಆರಂಭದಲ್ಲಿ ವಿವಾಹವಾಗಿ 5 ವರ್ಷಗಳು ನಮ್ಮ ತಂದೆ ತಾಯಿಗಳ ಜೊತೆ ಅವಿಭಕ್ತ ಕುಟುಂಬವಾಗಿ ಇದ್ದೆವು. ನಂತರ ಪ್ರತ್ಯೇಕವಾಗಿ ಸೇವೆಗೆಂದು ಕ್ಯಾಂಪಸ್ಗೆ ಬಂದ ಮೇಲೆ ತಿಂಗಳಿಗೆ ಒಮ್ಮೆ ಆದರೂ ಅವರನ್ನು ನೋಡೋದಕ್ಕೆ ಹೋಗುವೆನು. ಅವರಿಗೆ ಏನು ಅಗತ್ಯ ಇದೆ ಅದನ್ನು ಅವರಿಗೆ ಕೊಟ್ಟು ಎವ್ರಿ ಮಂತ್ ಅವರಿಗೆ ಸಪೋರ್ಟಿವ್ ಆಗಿ ನಾನು ಇರುವಂತೆ ದೇವರು ಕೃಪೆ ಕೊಟ್ಟರು. ನಿಮಗೆ ಏನು ಬೇಕಿದ್ದರೂ ಹೇಳಿ ನಾನು ಮಾಡುತ್ತೇನೆ ಎಂಬುದಾಗಿ ಆ ರೀತಿ ನೋಡಿಕೊಳ್ಳಲು ದೇವರು ಕೃಪೆ ಕೊಟ್ಟರು. ದಿಢೀರೆಂದು ನನ್ನನ್ನು ನೋಡಬೇಕಂದರೆ ಮ್ಯಾನೇಜರ್ ಸೆಲ್ವಕುಮಾರ್ಗೆ ಫೋನ್ ಮಾಡುವರು. ಅವರು ತಿಳಿಸಿದ ಕೂಡಲೇ ನಾನು ಹೋಗಿ ನೋಡಿಕೊಂಡು ಬರುವೆನು. ಆ ರೀತಿಯಾಗಿ ಒಬ್ಬ ತಾಯಿ ನನ್ನನ್ನು ಪ್ರೀತಿಸುವಂಥವರು, ನನಗಾಗಿ ಪ್ರಾರ್ಥನೆ ಮಾಡುವಂಥವರು, ಅದು ದೇವರು ಕೊಟ್ಟಂಥ ದೊಡ್ಡ ಭಾಗ್ಯ. ತಾಯಿಯವರ ಕೊನೆಯ ಕಾಲ ಬಂದಾಗ ಹಾಸಿಗೆ ಹಿಡಿದು ಬಿಟ್ಟರು. ಆಗ ಮಾತನಾಡುತ್ತಾ ಇದ್ದರು, ನನ್ನ ಹೆಂಡತಿ ಅಂದರೆ ಅವರಿಗೆ ಬಹಳ ಇಷ್ಟ, ಜಾಯ್ಸ್ ಅಂದರೆ ಬಹಳ ಇಷ್ಟ, ಅವಳ ಬಳಿಯಲ್ಲೇ ಎಲ್ಲವನ್ನು ಮಾತನಾಡೋರು, ನೋಡಬೇಕು ಮಾತನಾಡಬೇಕು ಎಂದು. ಆಗ ಕೊನೆಯ ಕಾಲದಲ್ಲಿ ನನ್ನ ವೈಫ್ ಜೊತೆ ಅವಳೊಂದು 3-4 ತಿಂಗಳು ನನ್ನ ಜೊತೆ ಹೊರಗೆ ಸೇವೆಗೆ ಬರಲೇ ಇಲ್ಲ, ನೀವು ಹೋಗಿ ಬನ್ನಿ ನಾನು ಅಮ್ಮನನ್ನು ನೋಡಿಕೊಳ್ಳುತ್ತೇನೆ ಎಂದು. ದಿನ ಹೋಗುತ್ತಾ ಇದ್ದಳು. ನನ್ನ ಹೆಂಡತಿ ದಿನ ಹೋಗಿ ಸ್ವಲ್ಪ ಗಂಟೆಗಳು ಅವರೊಟ್ಟಿಗೆ ಕೂತು ಮಾತನಾಡಿ, ಅದು ನನ್ನ ತಾಯಿಗೆ ಬಹಳ ಸಂತೋಷ, ಯಾಕೆಂದರೆ ನಾನು ಹೊರಗೆ ಸೇವೆಗೆ ಹೋಗುವೆ, ತಮ್ಮನ ಹೆಂಡತಿ ಇದ್ದರು, ಅವರು ಹಾಗೆ ನನ್ನ ಹೆಂಡತಿ ಇಬ್ಬರು ಸೇರಿ ಅವರನ್ನು ನೋಡಿಕೊಂಡರು, ಅದು ನನಗೆ ಬಹಳ ಸಂತೋಷ. ಅವರ ಕಡೆ ದಿನಗಳು ಸಮಾಧಾನವಾಗಿ ಸಂತೋಷವಾಗಿ ಆನಂದದಿಂದ ದೇವರ ರಾಜ್ಯವನ್ನು ಪ್ರವೇಶಿಸಿದರು. ಒಂದ್ ಕಡೆ ಸೇವಕನಾಗಿದ್ದು ನೀವು ಮಾಡಬೇಕಾಗಿರೋ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದೀರಿ, ಇನ್ನೊಂದ್ ಕಡೆ ಮಗ ಆಗಿದ್ದು ತಾಯಿಗೆ ಮಾಡಬೇಕಾಗಿದ್ದನ್ನು ಮಾಡಿದಿರಿ. ಯಾಕಂದ್ರೆ ಕಾರ್ಯಕ್ರಮನ ತುಂಬಾ ಸೇವಕರುಗಳು ನೋಡ್ತಾ ಇದ್ದಾರೆ, ಅವರಿಗೆ ಇದು ತುಂಬಾ ಪ್ರಯೋಜನವಾಗಿರುತ್ತೆ ಅಂತ ನಾನು ನಂಬ್ತೀನಣ್ಣ. ಸ್ತೋತ್ರ. ಮುಂದಿನ ಈ ಕಾರ್ಯಕ್ರಮದ ಮೂಲಕ ನಮ್ಮ ಜೊತೆ ಸೇರಿ ಇನ್ನೂ ತುಂಬಾ ಅನುಭವಗಳನ್ನ ನಿಮ್ಗೆ ತಿಳಿಸ್ತೀವಿ. ನಿಮ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ಕರ್ತನ ಕೃಪೆ ನಿಮ್ ಜೊತೆ ಇರಲಿ. ಆಮೇನ್. Thoothukudi District 628-211 Our phone number 080-3545-4545 God bless you.